डीएसपी पावर पान मसाला, पावरफुल जेनेरिक। ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ಇದುವರೆಗೆ 12 ನಾಮಪತ್ರಗಳು ಸಲ್ಲಿಕೆಯಾಗಿದ್ದು 8 ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿರ್ತಾರೆ. 21ನೇ ತಾರೀಕು ಎಲ್ಲ ನಾಮಪತ್ರಗಳನ್ನು ಪರಿಶೀಲನೆಗೆ ಕೈಗೊಳ್ಳಲಾಗುವುದು. ಪರಿಶೀಲನೆಗೆ ಬರುವ ಸಮಯದಲ್ಲಿ ಕ್ಯಾಂಡಿಡೇಟು, ಅವರ ಸೂಚಕರು ಅಥವಾ ಯಾವುದೇ ಅಡ್ವೊಕೇಟು ಸೇರಿದಂತೆ 4 ಜನರಿಗೆ ಮಾತ್ರ ಅವಕಾಶ ಇದೆ. ಎಲ್ಲರೂ 11 ಗಂಟೆಗೆ ಇದೇ ಕಚೇರಿಯಲ್ಲಿ, ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಹಾಜರಾಗಿ ಸ್ಕ್ರೂಟ್ನಿ ಕಾರ್ಯದಲ್ಲಿ, ಪರಿಶೀಲನೆ ಕಾರ್ಯದಲ್ಲಿ ಭಾಗಿಯಾಗಬೇಕಂತೇಳಿ ವಿನಂತಿಸ್ತೇನೆ. ಇದಾದ ಮೇಲೆ 24ನೇ ತಾರೀಕು ಉಮೇದುವಾರಿಕೆ ಹಿಂತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. 24ನೇ ತಾರೀಕು 3 ಗಂಟೆಗೆ ಕೊನೆಯ ಅವಕಾಶ ಇದ್ದು, ಅದಾದ ನಂತರ ನಾವು ಕಣದಲ್ಲಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರು ಮಾಡ್ತೀವಿ. ಅದಾದ ಮೇಲೆ ನಾವು ಪೋಸ್ಟಲ್ ಬ್ಯಾಲೆಟ್ ಮತ್ತು ಮತಪತ್ರಗಳನ್ನು ಬ್ಯಾಲೆಟ್ ಪೇಪರ್ಗೆ ಫಿಕ್ಸ್ ಮಾಡುವಂಥ ಕೆಲಸವನ್ನು ಪ್ರಾರಂಭಿಸ್ತೀವಿ. ಈ ಪೋಸ್ಟಲ್ ಬ್ಯಾಲೆಟ್ಗೆ ಸಂಬಂಧಿಸಿದಂತೆ ಚುನಾವಣಾ ನಿರತ ಸಿಬ್ಬಂದಿಗಳಿಗೆ ಮತ್ತು ಸೀನಿಯರ್ ಸಿಟಿಸನ್ಸ್, 80 ವರ್ಷ ಮೇಲ್ಪಟ್ಟವರಿಗೆ ಮತ್ತು PWD ವೋಟರ್ಸ್ ಅಂದರೆ ಅಂಗವಿಕಲ ಮತದಾರರಿಗೆ 18D ವಿಶೇಷ ಚೇತನರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗ ಆಲ್ರೆಡಿ ಸುಮಾರು ಒಂದು 402 ಸೀನಿಯರ್ ಸಿಟಿಸನ್ಸ್ ಮತ್ತು PWD ಮತದಾರರಿದ್ದಾರೆ. 29ರಿಂದ 6ನೇ ತಾರೀಕುವರೆಗೆ ನಾವು ಅವರ ಮನೆಗೆ ಹೋಗಿ ಪೋಸ್ಟಲ್ ಬ್ಯಾಲೆಟ್ ಮೂಲಕ ಮತದಾನ ಮಾಡಿಸುವವರಿದ್ದೇವೆ. ಆ ಟೈಮ್ನಲ್ಲಿ ಏಜೆಂಟ್ರಿಗೆ ಮೊದಲೇ ತಿಳಿಸಿ ಅವ್ರ ಮನೆಗೆ ಹೋಗಿ ನಾವು ಮತದಾನ ಮಾಡಿಸ್ಕೊಳ್ತೀವಿ. ಅದೇ ರೀತಿ ಸರ್ವಿಸ್, ಈ ಎಸೆನ್ಷಿಯಲ್ ಸರ್ವಿಸ್ ವೋಟರ್ 53 ಜನ ಇದ್ದಾರೆ. KSRTCಯಿಂದ 36 ಜನ ಇರೋದರಿಂದ ನಾವು ಅಲ್ಲಿಯವರಿಗೆ ಪೋಸ್ಟಲ್ ವೋಟಿಂಗ್ ಸೆಂಟರ್ PVCಯನ್ನು ಒಂದು ತೆರೆಯಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ಅನೌನ್ಸ್ ಮಾಡ್ತೀವಿ. ತಾವು ಆ ಟೈಮ್ನಲ್ಲಿ ವ್ಯಾಪಕ ಪ್ರಚಾರ ಕೊಡಬೇಕು. ಅವರ ಪೋಸ್ಟಲ್ ಬ್ಯಾಲೆಟ್ನ ಅವತ್ತಿನ 3 ದಿನ ನಾವು ಪೋಸ್ಟಲ್ ವೋಟಿಂಗ್ ಸೆಂಟ್ರಲ್ಲಿ ಪಡ್ಕೋತೀವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.